ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಯಾವಾಗಿಂದ ಶುರು ಆಗುತ್ತೆ ಅಂದರೆ ಶೆಡ್ಯೂಲ್ ಪಕ್ಕ ಇರುತ್ತೆ, ಅಂದರೆ ಡೇಟು ಪಕ್ಕ, ವೆನ್ಯೂನು ಪಕ್ಕ, ಟೈಮಿಂಗ್ಸಲ್ಲಿ ಬದಲಾವಣೆ ಮಾಡಿದ್ದಾರೆ. ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಅಪ್ಡೇಟ್ ಸಿಕ್ಕಿದೆ. ಏನು, ಯಾವ ಟೈಮಿಂಗ್ಸಿಂದ ಮ್ಯಾಚ್ ಶುರು ಆಗುತ್ತೆ, ODI ಟೈಮಿಂಗ್ಸ್ ಏನು, T20 ಟೈಮಿಂಗ್ಸ್ ಏನು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದ್ರೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ಒಂದು 2-3 hours ಆಗೋನೆ ಅಲ್ಲಿ ಅನೌನ್ಸ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲಿ ತುಂಬ ಲೇಟ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ, ತುಂಬ ಬ್ಯುಸಿ ಇರ್ತೀನಿ ಅಂತ ನಾನು ಟೆಲಿಗ್ರಾಮಲ್ಲಿ ನಿಮಗೆ ಲೈವ್ ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೆ ಗೆಳೆಯರೇ ಹೇಳೋದು, ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಗನೇ ಸಿಗುತ್ತೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ ತುಂಬಾ ಚೆನ್ನಾಗಿತ್ತು. ನಾಳೆಯಿಂದ ಶುರು ಆಗಬೇಕಾಗಿದ್ದ ಸೀರೀಸು 18 July ಪೋಸ್ಟ್ಪೋನ್ ಆಗಿದೆ. 18 July ODI ಶುರು ಆಗುತ್ತೆ, ಅದಾದಮೇಲೆ T20 ಮ್ಯಾಚಸ್ ಶುರು ಆಗುತ್ತೆ. 3 ODI 3 T20. ಮೊದಲನೇದಾಗಿ ODI ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಯಾವ ರೀತಿ ಇದೆ ಟೈಮಿಂಗ್ಸು ನೋಡ್ಬೋದು. ಫಸ್ಟು ODI ಟೈಮಿಂಗ್ಸ್ ಏನಪ್ಪ ಇದ್ದಿದ್ದು ನೋಡೋದಾದರೆ, ಮೊದಲು 2:30 ODI ಶುರು ಆಗಬೇಕಾಗಿತ್ತು, ಇವಾಗ 3 ODI ಶುರು ಮಾಡ್ತಿದ್ದಾರೆ. ದ ODI ವಿಲ್ ನೌ ಬಿಗಿನ್ ಅಟ್ 3 PM. 3 ಮಧ್ಯಾಹ್ನಕ್ಕೆ ODI ಶುರು ಆಗುತ್ತೆ, ಅಂದರೆ ODI ಮ್ಯಾಚಸ್ಗಳು 3 ಇರೋದ್ರಿಂದ ODI 3 ಶುರು ಆಗುತ್ತೆ. ಅದಾದಮೇಲೆ ವೈಲ್ಡ್ T20 8 PM ಆ್ಯಂಡ್ ಅವರ್ ಲೇಟರ್ 7 PM ಶೆಡ್ಯೂಲ್, ಅಂದರೆ 8 ನಿಮಗೆ T20 ಮ್ಯಾಚಸ್ಗಳು ಶುರು ಆಗುತ್ತೆ. ಸೇಮ್ IPL ಟೈಮಿಂಗ್ಸು, ಮೊದಲಿತ್ತಲ್ಲ 8 ಶುರು ಆದರೆ 11:30 ಮ್ಯಾಚ್ ಮುಗಿಯುತ್ತೆ T20. ODI ಬಂದು 3 ಶುರು ಆಗೋದ್ರಿಂದ ಅದನ್ನು ಕೂಡ ಸೇಮ್ ಟೈಮಿಂಗ್ಸಲ್ಲೇ ಮುಕ್ತಾಯವಾಗುತ್ತೆ. July 18 ಮ್ಯಾಚಸ್ಗಳು ಶುರು ಆಗುತ್ತೆ. ಎಲ್ಲ ಮ್ಯಾಚ್ ಕೂಡ Sony 6 ಕಡೆಯಿಂದ ನಿಮಗೆ ಲೈವ್ ಬ್ರಾಡ್ಕಾಸ್ಟ್ ಕಡೆಗೆ ಸಿಗುತ್ತೆ. ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಮ್ಯಾಚ್ ಹತ್ರ ಬರಲಿ, ಇನ್ನೂ ಸುಮಾರು ದಿವಸಗಳ ಕಾಲ ಬಾಕಿ ಇದೆ. ಇದು ಟೈಮಿಂಗ್ಸ್. ನೀವೇನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಂದ್ರೆ ಬೇಗ ಜಾಯ್ನ್ ಆಗಿ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ತುಂಬ ಫಾಸ್ಟಾಗಿ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ.